ಸ್ನೇಹಿತರೆ ಈಗ ಆಕಾಶದೀಪದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಶಾಸ್ತ್ರದಲ್ಲಿ ಈ ಆಕಾಶದೀಪಕ್ಕೆ ಬಹಳನೇ ಮಹತ್ವದ ಶಾಸ್ತ್ರಕಾರರು ಹೇಳುವಂತೆ ಈ ಆಕಾಶದೀಪ ವ್ರತವನ್ನು ಆಚರಣೆ ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಜೊತೆಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂದ್ರೆ ಲಕ್ಷ್ಮೀ ಬಲಿತಾಳ ಅಂಥೇಳಿ ಶಾಸ್ತ್ರಕಾರರು ಬರೀತಾರೆ ಆಕಾಶದೀಪದ ವ್ರತವನ್ನು ಯಾವತ್ತು ಶುರು ಮಾಡಬೇಕು ಅಂತಂದರೆ ಅಶ್ವಯುಜ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿವರೆಗೆ 15 ದಿವಸಗಳವರೆಗೆ ಈ ಆಕಾಶದೀಪ ವ್ರತವನ್ನು ಆಚರಣೆ ಮಾಡಬೇಕು ಅಂದರೆ ನಾಳೆ ರಮಾ ಏಕಾದಶಿ ದಿವಸ ಸಾಯಂಕಾಲ ಸಮಯದಲ್ಲಿ ಈ ದೀಪವನ್ನು ನಕ್ಷತ್ರಗಳು ಬಂದ ಮೇಲೆ ಈ ದೀಪವನ್ನು ಹಚ್ಚಬೇಕು ವ್ರತ ಆಚರಣೆ ಹೇಗೆ ಮಾಡಬೇಕು ಅಂತಂದ್ರೆ ಒಂದು ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮುಂದೆ ಇರುವಂತಹ ಜಾಗದಲ್ಲಿ ಸ್ವಚ್ಛವಾಗಿ ಕಸ ತೆಗೆದು ರಂಗವಲ್ಲಿಯನ್ನು ಹಾಕಬೇಕು ಅಂದರೆ ಗೋಮಯದಿಂದ ಸಾರಿಸಿ ಅಂತ ಹೇಳ್ತಾರೆ ಈಗ ಗೋಮಯ ಸಿಗುವುದಿಲ್ಲ ಅದಕ್ಕಾಗಿ ಒಂದು ಸ್ವಚ್ಛವಾಗಿ ತೊಳೆದು ಒರೆಸಿ ಅಂಗಳವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಬಾಗಿಲಿಗೆ ನೀರನ್ನು ಹಾಕಿ ಆ ಒಂದು ಜಾಗದಲ್ಲಿ ಅಷ್ಟದಳ ಕಮಲವನ್ನು ಬಿಡಿಸಬೇಕು ಅಷ್ಟದಳ ಕಮಲ ಈಗಾಗಲೇ ನಾನು ತೋರಿಸ್ಕೊಟ್ಟೇನೆ ಹೆಂಗಂತೇಳಿ ಅಷ್ಟದಳ ಕಮಲವನ್ನು ಬಿಡಿಸಿದ ಮೇಲೆ ಆ ಕಮಲದ ಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಕಂಬವನ್ನು ನೆಡ್ತಾರೆ ಅದು ಅಳತೆ ಹೇಗಿರಬೇಕು ಅಂದರೆ ಕೈಯಿಂದ ಅಳೆದಾಗ 5 ಗೇಣು ಅಳತೆ ಕಂಬವನ್ನು ನೆಡಬೇಕು ಅಂತ ಹೇಳ್ತಾರೆ ಆದರೆ ಈಗ ನಮಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ ಏನು ಮಾಡಬೇಕು ಅಂದರೆ ಒಂದು ಕಟ್ಟಿಗೆಯಿಂದ ಮಾಡಿದಂಥ ಸ್ಟೂಲ್ ಇದ್ದರೂ ಸಾಕು ಆ ಸ್ಟೂಲ್ ಮೇಲೆ ಈಗ ನಾನು ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿಟ್ಟೆ ನೋಡ್ರಿ ಇದು ಆಕಾಶ ದೀಪ ಅಂತ ಹೇಳ್ತೀವಿ ಈಗ ಒಂದು ಸ್ಟೂಲನ್ನು ತರಬೇಕು ಅಂದರೆ ಕಟ್ಟಿಗೆ ಸ್ಟೂಲ್ ಇರಬೇಕು ಪ್ಲಾಸ್ಟಿಕ್ಕು ಮತ್ತು ಬೇರೆ ಯಾವುದೇ ಸ್ಟೂಲ್ ಅಲ್ಲ ಕಟ್ಟಿಗೆಯಿಂದ ಮಾಡಿದಂಥ ಒಂದು ಸ್ಟೂಲನ್ನು ಇಡಬೇಕು ಆ ರಂಗವಲ್ಲಿಯನ್ನು ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕಿ ಆ ರಂಗವಲ್ಲಿ ಮೇಲೆ ಒಂದು ಸ್ಟೂಲನ್ನು ಇಡಬೇಕು ಇಟ್ಟು ಮಧ್ಯದಲ್ಲಿ ಎತ್ತರವಾಗಿರುವಂಥ ಒಂದು ದೀಪವನ್ನು ಹಚ್ಚಬೇಕು ಅದರ ಸುತ್ತಲೂ 8 ಕಮಲದಂತೆ 8 ಕಮಲದ ದಳದಂತೆ ಅದ್ರ ನಾಯಿ ಹಚ್ಚಿಟ್ಟೆ ನೋಡ್ರಿ ನಮ್ಮ ಮನೆ ದೀಪ ಇದು ಈ ರೀತಿಯಾಗಿ 8 ಸುತ್ತಲೂ 8 ದಳ ಕಮಲದಂತೆ ದೀಪ ಹಚ್ಚಬೇಕು 8 ದೀಪವನ್ನು ಹಚ್ತೇವಲ್ಲ ಆ 8 ನಾಮಗಳನ್ನು ಹೇಳಬೇಕು ಮನಸ್ಸಿನಲ್ಲಿ ನಾವು ಆ ನಾಮಗಳನ್ನು ಅನುಸಂಧಾನ ಮಾಡಿಕೊಂಡು ಸ್ಮರಣೆಯನ್ನು ಮಾಡಿಕೊಂಡು ದೀಪವನ್ನು ಒಂದೇ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮತ್ತು 2ನೇ ದೀಪ ಯಾವ ನಾಮ ಇರ್ತದೆ ಮನಸ್ಸಿನಲ್ಲಿ ಹೇಳಿಕೊಂಡು ಆ ನಾಮದ ದೀಪವನ್ನು ಹಚ್ಚಬೇಕು ಆ 8 ನಾಮಗಳು ಒಂದೇದ್ದು ಧರ್ಮ ಹರ ಭೂತಿ ದಾಮೋದರ ಧರ್ಮರಾಜ ಪ್ರಜಾಪತಿ ಪಿತೃ ಮತ್ತು ಪ್ರೇತ ಇವರನ್ನು ಉದ್ದೇಶಿಸಿ 8 ದೀಪವನ್ನು ನಾವು ಹಚ್ತೇವೆ ಮಧ್ಯದಲ್ಲಿ ದೀಪಕ್ಕೆ ಅದು ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಇರ್ತದೆ ಅಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಪ್ರತಿನಿತ್ಯವಾಗಿ ಉತ್ತರಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಮಧ್ಯದಲ್ಲಿರೋದು ಉಳುಕಿದ್ದು 8 ದಿಕ್ಕಿಗೂ ಒಂದೊಂದು ದೀಪ ಇರ್ತದೆ ಆ 8 ದಿಕ್ಕಿಗೂ ಒಂದೊಂದು ದೀಪವನ್ನು ಹಚ್ಚಬೇಕು ನಂತರ ಆ ಮಧ್ಯದಲ್ಲಿರುವ ದೀಪಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆಯನ್ನು ಏರಿಸಿ ಹೂವನ್ನು ಏರಿಸಬೇಕು ಇದನ್ನು 1 ತಿಂಗಳಾದರೂ ಮಾಡ್ಬೋದು ಕಾರ್ತಿಕ ಮಾಸ ಪೂರ್ಣ ಮುಗಿಯೋವರೆಗಾದರೂ ಮಾಡ್ಬೋದು ಇಲ್ಲ ಶುಕ್ಲ ಪಕ್ಷದವರೆಗಾದರೂ ಮಾಡ್ಬೋದು ಅಂದರೆ ತುಳಸಿ ಲಗ್ನ ಹುಣ್ಣಿಮೆವರೆಗೆ ಆದರೂ 15 ದಿವಸ ಆದರೂ ಈ ದೀಪವನ್ನು ಹಚ್ಚಬಹುದು ಪ್ರತಿನಿತ್ಯವಾಗಿ ದೀಪವನ್ನು ಹಚ್ಚಬೇಕು ಪ್ರತಿನಿತ್ಯವಾಗಿ ಆ ಸ್ಥಳವನ್ನು ಸ್ವಚ್ಛ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ನಕ್ಷತ್ರಗಳು ಬಂದ ಮೇಲೆ ಈ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಹೇಳಬೇಕು ಈ ಶ್ಲೋಕವನ್ನು 3 ಸಲ ಹೇಳಬೇಕು ಹಚ್ಚಿ ದೀಪವನ್ನು ಹಚ್ಚಿ ಶ್ಲೋಕವನ್ನು ಹೇಳಿ ಕೈ ಮುಗಿಬೇಕು ತುಲಾರಾಶಿಯಲ್ಲಿ ಸೂರ್ಯನಿದ್ದಾಗ ಈ ದೀಪವನ್ನು ಹಚ್ಚಿದರೆ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಅಂಥೇಳಿ ದಾಮೋದರಾಯ ನಮಸಿ ತುಲಾಯಾಂ ದೋಲಯಾ ಸಹ ಪ್ರದೀಪಂತೆ ಪ್ರಯಚ್ಛಾಮಿ ನಮೋ ಅನಂತಾಯ ವೇದಸೆ ಅಂಥೇಳಿ ಸುತ್ತಲೂ 8 ದೀಪಗಳನ್ನು ಹಚ್ಚಬೇಕು ದ್ವಾದಶಿಯಿಂದ ಬಾಗಿಲಲ್ಲಿ ದೀಪವನ್ನು ಹಚ್ಚಬೇಕು ದ್ವಾದಶಿಯಿಂದ ಬಾಗಿಲಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಕ್ಷತ್ರಗಳಿರುವಾಗ ಬಾಗಿಲಲ್ಲಿ 2 ತುಳಸಿ ಮುಂದೆ 2 ದೀಪವನ್ನು ಪ್ರತಿನಿತ್ಯವಾಗಿ ಹಚ್ಚಬೇಕು ಈ ರೀತಿ ಹಚ್ಚಿದಾಗ ನಕ್ಷತ್ರಗಳಿರುವಾಗ ಹಚ್ಚಿದಂಥ ದೀಪಕ್ಕೆ ನಾವೆಲ್ಲ ನಕ್ಷತ್ರಗಳೊಂದಿಗೆ ಆಶೀರ್ವಾದವನ್ನು ಮಾಡ್ತವಂಥ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಅದಕ್ಕಾಗಿ ತುಳಸಿ ಮುಂದೆ 2 ದೀಪ ಬಾಗಿಲಲ್ಲಿ 2 ದೀಪವನ್ನು ಹಚ್ಚಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಪೂರ್ಣ ಕಾರ್ತಿಕ ಮಾಸ 1 ತಿಂಗಳು ಹಚ್ಚಿದರೆ ಬಹಳ ಒಳ್ಳೆಯದು ಅದರ ಜೊತೆ ಆಕಾಶ ದೀಪವನ್ನು ಬೇರೆಯಾಗಿ ಹಚ್ಚಬೇಕು ಇನ್ನು ಬಾಗಿಲಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಬೇಕು ಸ್ನೇಹಂ ದೀಪೋ ಯಥಾ ಧೃತ್ವ ಸರ್ವಲೋಕೋಪಕಾರಕಃ ತಥಾ ಭವಾನ್ ಮಮ ಜ್ಞಾನಂ
ಹೃದಿಧಾರೆಯ ಸಂತತಂ ಅಂತ ಹೇಳಿ ಕೈ ಮುಗಿಬೇಕು. ಅಂದರೆ ನಿಮ್ಮ ಸಂತತಿಗೆ, ನಿಮ್ಮ ಮನೆಗೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇನ್ನು ದೀಪಾವಳಿ ದೀಪ ಅಂದರೆ ಬಾಗಿಲಲ್ಲಿ ಎಲ್ಲ ದೀಪವನ್ನು, ಕಾರ್ತಿಕ ದೀಪವನ್ನು ಹಚ್ತಾರಲ್ಲ, ಅವು ಯಾವ ಲೋಹದ್ದಾಗಿದ್ದರೆ ಶ್ರೇಷ್ಠ ಅಂತ ಶಾಸ್ತ್ರಗಳಲ್ಲಿ ಹೇಳ್ತದೆ. ಮಣ್ಣಿನ ದೀಪ ಹಚ್ಬೋದು, ಅಂದರೆ ಈಗ ನಾವು ಪ್ರಣತಿ ಹಚ್ತೇವಲ್ಲ, ಆ ಪ್ರಣತಿಯನ್ನು ಹಚ್ಬೋದು. ಕಬ್ಬಿಣ ದೀಪ ಅಂದರೆ ಸ್ಟೀಲಿನ ದೀಪ, ಕೆಲವರು ಸ್ಟೀಲಿನ ಲೀಲಾಂಜನ ಎಲ್ಲ ಉಪಯೋಗಿಸ್ತೀರಲ್ಲ, ಸ್ಟೀಲಿನ ದೀಪವನ್ನು ಹಚ್ಬೋದು. ಕಂಚಿನ ದೀಪವನ್ನು ಹಚ್ಬೋದು, ತಾಮ್ರದ ದೀಪವನ್ನು ಹಚ್ಬೋದು, ಬೆಳ್ಳಿಯ ದೀಪವನ್ನು ಹಚ್ಬೋದು, ಇಲ್ಲಾಂದರೆ ಬಂಗಾರ ದೀಪವನ್ನು ಕೂಡ ಹಚ್ಬೋದು. ಇದಕ್ಕೆ ಎಲ್ಲವೂ ಅದರದೇ ಆದ ಪುಣ್ಯ ಇರ್ತದೆ ಅಂತ ಹೇಳ್ತಾರೆ. ಮಣ್ಣಿನದಕ್ಕಿಂತ ಸ್ಟೀಲಿನ ದೀಪ ಹಚ್ಚಿದರೆ 100 ಪಟ್ಟು ಹೆಚ್ಚು ಪುಣ್ಯ, ಅದಕ್ಕಿಂತ ಹೆಚ್ಚು ಪುಣ್ಯ ಬರೋದು ತಾಮ್ರದ ದೀಪವನ್ನು ಹಚ್ಚಿದಾಗ, ತಾಮ್ರಕ್ಕಿಂತ ಹೆಚ್ಚು ಪುಣ್ಯದ್ದು ಕಂಚಿನ ದೀಪ ಹಚ್ಚಿದ್ರೆ, ಕಂಚಿನಕ್ಕಿಂತ ಹೆಚ್ಚು ಪುಣ್ಯ ಬೆಳ್ಳಿ ದೀಪವನ್ನು ಹಚ್ಚಿದಾಗ, ಬೆಳ್ಳಿಯ ದೀಪಕ್ಕಿಂತ ಹೆಚ್ಚು ಬಂಗಾರ ದೀಪ ಹಚ್ಚಿದಾಗ ಹೆಚ್ಚು ಪುಣ್ಯವನ್ನು ತಂದುಕೊಡ್ತದೆ, ಮನೆಗೆ ಯಶಸ್ಸನ್ನು ತಂದುಕೊಡ್ತದೆ. ಎಲ್ಲ ದೀಪಗಳಿಗೂ, ಕಾರ್ತಿಕ ದೀಪಗಳಿಗೆ ಜೋಡುಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ನೀವು ಬಾಗಿಲಲ್ಲಿ ದೀಪವನ್ನು, ಕಾರ್ತಿಕ ದೀಪವನ್ನು ಹಚ್ಚಬೇಕಾದ್ರೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಒಳ್ಳೆಯದು, ಅದಕ್ಕಿಂತ ಹೆಚ್ಚು ಒಳ್ಳೆಯದು ಅಂದರೆ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿದರೆ ಒಳ್ಳೆಯದು. ಈ ಎರಡು ಎಳ್ಳೆಣ್ಣೆಯನ್ನು ಹಾಕ್ಬೋದು, ಇಲ್ಲಾಂದರೆ ನಾವು ತುಪ್ಪವನ್ನಾದರೂ ಹಾಕಿ ದೀಪವನ್ನು ಹಚ್ಚಬೋದು. ಪ್ರತಿಯೊಂದಕ್ಕೂ ಸಂಕಲ್ಪ ಇರುವಂತೆ ಈ ದೀಪವನ್ನು ಹಚ್ಚಬೇಕಾದರೂ ಸಹ ದೇವರ ಮುಂದೆ ನಿಂತು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನು ಹೇಳಬೇಕು ಅಂದ್ರೆ, ಆದ್ಯ ದೀಪೋತ್ಸವಂ ದೇವ ಕರಿಷ್ಯೆ ತ್ವತ್ ಪ್ರಸಾದತಃ ನಿರ್ವಿಘ್ನಂ ಸಿದ್ಧಿಮಾಯತು ಯಥೋಕ್ತ ಫಲದೋಭವ ಅಂತ ಹೇಳಿ, ನನಗೆ ಎಲ್ಲವೂ ನಾವು ಮಾಡಿರುವಂಥ ಹಚ್ಚಿರುವಂತಹ ದೀಪಕ್ಕೆ ಯಾವ ಯಥಾಶಕ್ತಿಯಾಗಿ ಫಲವನ್ನು ಕೊಡು ಭಗವಂತ ನನಗೆ ಅಂತ. ನಾನು ದೀಪವನ್ನು ಏನು ದೀಪದ ಒಂದು ವ್ರತವನ್ನು ಮಾಡ್ತಾ ಇದ್ದೇನಲ್ಲ, ಆ ನಿರ್ವಿಘ್ನದಿಂದ ಆ ಎಲ್ಲ ಫಲಗಳು ನನಗೆ ಸಿದ್ಧಿಯಾಗಬೇಕು ಅಂತ ಬೇಡಿಕೊಂಡು ದೀಪವನ್ನು ಸಂಕಲ್ಪಿಸಿ ದೀಪವನ್ನು ಹಚ್ಚಬೇಕಾಗ್ತದೆ ಮೊದಲೇ ದಿವಸ ಹಚ್ಚಬೇಕಾದ್ರೆ. ಸ್ನೇಹಿತರೆ, ಈ ದೀಪದ ವಿಷಯವಾಗಿ ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಟ್ಟೇನಂತ, ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.